ಸೊ ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ ಇವತ್ತು ಒಂದು ಸಾಂಗ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಯೋಚನೆ ಮಾಡಿ ನಿಮ್ಗಳ ಮುಂದೆ ಸಾಂಗ್ ಅನ್ನ ಬಿಡುಗಡೆ ಮಾಡಿದೀವಿ. ಸೊ ಇದ್ರ ಬಗ್ಗೆ ನೀವುಗಳು ನಮ್ಗೇನಾದ್ರು ಕೇಳೋದಿದ್ರೆ ಕೇಳಿ. ಸಸ್ಪೆನ್ಸ್ ಥ್ರಿಲ್ಲರ್ ಹೊರ ಒಂದು ಕ್ರೈಮ್ ಸಬ್ಜೆಕ್ಟ್. ಒಂದು ಒಂದು ಊರಲ್ಲಿ ಒಂದು ಜಾಗರವಳ್ಳಿ ಅಂತ ಒಂದು ಊರು, ಆ ಊರಲ್ಲಿ ಒಂದು ಮನೆ ಮುಂದೆ ನಡೀತಕ್ಕಂಥ ಒಂದು ಕತೆ. ಈ ಕಥೆಯಲ್ಲಿ ಆದಷ್ಟು ಹಾಸನ, ಸಕಲೇಶ್ಪುರ ಹಾಗೆ ಮೂಡಿಗೆರೆ ಈ ಥರ ಒಂದಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ ಶೂಟಿಂಗ್ ಎಲ್ಲ. ಈ ಚಿತ್ರದಲ್ಲಿ ಮೂರು ಹಾಡುಗಳಿದ್ದು ಹಾಗೆ ಅದನ್ನು ಸಂಗೀತ ಬಂದು ನಮ್ಮ ಸತೀಶ್ ಆರ್ಯನ್ ಅವರು ಸಂಯೋಜನೆ ಮಾಡಿದ್ದಾರೆ. ಹಾಗೆ ಈ ಹಾಡನ್ನು ನೃತ್ಯ ನಿರ್ದೇಶನ ಬಂದು ನಮ್ಮ ಸೈ ರಮೇಶ್ ಅವರು ಮಾಡಿದ್ದಾರೆ. ಸೈ ವಿನ್ನರ್ ಸಿನಿಮಾಟೋಗ್ರಾಫರ್. ನನ್ನ ಮೊದಲಿಂದ ಇಲ್ಲಿವರೆಗೂ ಏನು ಚಿತ್ರಗಳು ಮಾಡಿದ್ದೀನೋ ಎಲ್ಲ ಚಿತ್ರಗಳಲ್ಲೂ ನಮ್ಮ ಎ ಸಿ ಮಹೇಂದ್ರನ್ ಅವರು ನನಗೆ ಎಲ್ಲ ಸಿನಿಮಾದಲ್ಲೂ ಕೂಡ ಡಿ ಒ ಪಿ ಆಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ. ಇನ್ನು ರವಿ ಶಿರೂರ್ ಅವರು ನಮ್ಮದು ಬಂದು ಲಾಸ್ಟ್ ಪಿಕ್ಚರ್ ಸಮರ್ಥ ಅಂತ ಜೊತೆಲೆ ಮಾಡಿದ್ವಿ ಒಂದು ಸಿನಿಮಾ. ಈಗ ಮತ್ತೆ ಸೇಮ್ ಟೀಮ್ ಇಟ್ಕೊಂಡು, ಟೆಕ್ನಿಷಿಯನ್ ಟೀಮ್ ಸೇಮ್ ಇರುತ್ತೆ, ಆಲ್ಮೋಸ್ಟ್ ಆರ್ಟಿಸ್ಟ್ ರವಿ ಶಿರೂರ್ ಮಾತ್ರ ಅದೇ ಟೀಮಿಂದ ಬಂದಿರ್ತಾರೆ, ಇನ್ನೆಲ್ಲ ಬೇರೆ ಬೇರೆಯವರು. ನಿವಿಷ್ಕಾ ಪಾಟೀಲ್ ಅವರು ನಾವು ಫಸ್ಟು ಅವ್ರನ್ನ ಕರೆದು ಸಿನಿಮಾ ಬಗ್ಗೆ ಒಂದಷ್ಟು ಕತೆ ಹೇಳಿದಾಗ ಅವರು ಕತೆಗೆ ಒಪ್ಪಿಕೊಂಡು ಸೊ ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ಹಾಗೆ ಅನುರಾಧ ಅಂತ ಇನ್ನೊಬ್ರು, ಹೀಗೆ ಇಬ್ಬರು ಹೀರೋಯಿನ್ನು. ಹೀರೋ ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಡೀತಕ್ಕಂಥ ಟೋಟಲ್ ಸಬ್ಜೆಕ್ಟ್, ಒಂದು ಮನೆ ಮುಂದೆ ಒಂದೇ ಊರಲ್ಲಿ ನಡೆಯುತ್ತೆ. ಆದರೆ ನಾವು ಶೂಟಿಂಗ್ ಬಂದು ಸುತ್ತಮುತ್ತ ಏನು ಜಾಗರವಳ್ಳಿ ಹಾಗೆ ಹಾಸನ, ಸಕಲೇಶ್ಪುರ, ಇನ್ನಷ್ಟು ಪೊಲೀಸ್ ಸ್ಟೇಷನ್ ಸೆಟ್ಟು ಅದು, ಆಮೇಲೆ ಕೋರ್ಟ್ ಸೆಟಪ್ ಅದನ್ನೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಸ್ಟುಡಿಯೋ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ. ಈ ಥರ ಸಿಂಹ ಗುಹೆ ಅನ್ನೋದು ಒಂದು ಒಂದು ಮನೆ ಹೆಸರು. ಸಿಂಹ ಗುಹೆ ಅನ್ನೋದು ಒಂದು ಮನೆ, ಆ ಮನೆ ಮುಂದೆ ನಡೀತಕ್ಕಂಥ ಒಂದು ಕತೆ. ಹಾಗಾಗಿ ಆ ಮನೆ ಮುಂದೆ ನಡೀತಕ್ಕಂಥ ಕತೆ ಅಂತ ಹೇಳಿಬಿಟ್ಟು ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಟಿದ್ದೀವಿ. ಮುಖ್ಯವಾಗಿ ನಮ್ಮ ನಾಯಕ ನಟರು ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿಯಾಗಿರೋದ್ರಿಂದ ಅವ್ರಿಗೆ ಸಿಂಹ ಅನ್ನೋದು ಒಂದು ತುಂಬ ಇಷ್ಟ. ಅವರು ಕಾರು, ಅವರು ಮನೆ, ಅವರು ಒಂದು ಟ್ಯಾಟೋಸ್ ಎಲ್ಲ ಅದರ ಮೇಲೆ ಅವರು ಫೋಕಸ್ ಮಾಡಿದರು. ಹಾಗಾಗಿ ಅದನ್ನೇ ನಾವು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಇಲ್ಲಿ ಪ್ಲಾನ್ ಮಾಡಿ, ಆ ಥರ ಒಂದು ಅವ್ರದ್ದು ಮನೆ ಹೆಸರು ಕೂಡ ಅದೇ ಆಗಿರೋದ್ರಿಂದ ಅದನ್ನೇ ಇಟ್ಕೊಂಡು ನಾವಿಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಟೋಟಲ್ ಸಿನಿಮಾ ಕಾಲ್ಪನಿಕ, ಯಾವುದು ಒಂದು ರಿಯಲ್ ಇನ್ಸಿಡೆಂಟ್ಸ್ ಏನಿಲ್ಲ, ಟೋಟಲ್ ಸಿನಿಮಾನೇ ಕಾಲ್ಪನಿಕ. ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ. ನಾವು ಈಗ ಜಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹಾಡು ಬಿಡುಗಡೆ ಮಾಡಿಕೊಂಡು ಆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿಟ್ಟಿದ್ದೀವಿ, ಸೆನ್ಸರ್ ಆಗಿದೆ. ಸೊ ಈಗ ನಾವು ಪ್ಲಾನ್ ಪ್ರಕಾರ ಜೂನ್, ಮೇ ಎಂಡ್ ಆರ್ ಜೂನ್ ಆ ಒಂದು ಮಧ್ಯದಲ್ಲಿ ಬರೋ ಪ್ಲಾನ್ ಅಲ್ಲಿ ಇದೀವಿ ರಿಲೀಸ್ಗೆ. ಎಲ್ಲರಿಗೂ ನಮಸ್ಕಾರ. ಸರ್, ನಾನು ಡೈರೆಕ್ಟ್ರು, ಹಳೆ ಫ್ರೆಂಡ್ಸು, ಅದು ಸುಮಾರು ವರ್ಷಗಳ ಮುಂಚೆ ಫ್ರೆಂಡ್ಸ್ ಆಗಿದ್ವಿ. ಅವ್ರ ಪಿಕ್ಚರ್ ಫಸ್ಟ್ ಪಿಕ್ಚರ್ ಬಂದ ತಕ್ಷಣ, ಗಗನಚುಕ್ಕಿ ಪಿಕ್ಚರ್ ಆಗಿದೆ, ಆ ಪಿಕ್ಚರ್ ಬಂದ ತಕ್ಷಣ ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದರು, ಒಂದು ಪಿಕ್ಚರ್ ಮಾಡೋಣ ಬನ್ನಿ ಸರ್. ಆ್ಯಕ್ಚುಲಿ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ ಹತ್ರ ಎಲ್ಲ ನಾವು ಒಂದು ಅಣ್ಣ ತಮ್ಮ ಥರ ಮಾಡ್ತಾ ಇದ್ದೀವಿ. ಪ್ರೊಡ್ಯೂಸರು ನಮಗೆ ಪರಿಚಯ ಅಲ್ಲಿ, ಆ ಸಾರ್ಗೆ ಪರಿಚಯ, ಅವ್ರು ಇಲ್ಲಿಲ್ಲ, ಆಸ್ಟ್ರೇಲಿಯಲ್ಲಿರ್ತಾರೆ, ಅವ್ರ ಶೂಟಿಂಗ್ ಇರುವಾಗ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಬಟ್ ಪ್ರೊಡಕ್ಷನ್ಸಲ್ಲಿ ಏನು ಕಮ್ಮಿ ಮಾಡಿಲ್ಲ, ಅವರು ಏನೇನು ಬೇಕಿದೆಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಮ್ದು ಏನು ಒಪಿನಿಯನ್ ಕೇಳ್ತಾರೆ, ನಮ್ಮ ಒಪಿನಿಯನ್ ಮೇಲೆ ಏನು ಬೇಕಂದರೆ ಏನು ಪಿಕ್ಚರ್ಗೆ ಏನು ಬೇಕಾಗಿತ್ತು ಕೊಡ್ತಾರೆ. ಸರ್ ಆಯ್ತು ಸರ್, 35 ದಿವಸ ಮಾಡಿದ್ದೀವಿ, ಪ್ಲಸ್ ಒಂದು 10 ದಿವಸ ಸಾಂಗ್ ಮಾಡಿದ್ದೀವಿ. ಒಂದು ಹೌದು ಸರ್, ಸಕ್ಲೇಶ್ಪುರ ಸರ್. ಹೌದು ಸರ್, ಮಿಕ್ಕೆ ಅದು 75% ಹಾಸನಲ್ಲಿ ಮಾಡಿದ್ವಿ. ಓಕೆ ಸರ್, ಎನಿಥಿಂಗ್ ಎಲ್ಸ್? ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸಾರಿ, ಕ್ಷಮೆ ಇರಲಿ, ಸ್ವಲ್ಪ ನಮ್ಮದೇ ಲೇಟ್ ಆಗಿದೆ ಅನ್ಸುತ್ತೆ. ಐ ಸ್ಟಾರ್ಟ್ ವಿತ್ ದಟ್. ಆ್ಯಕ್ಚುಲಿ ಒಂದು ಚಿಕ್ಕ ಪ್ರಯತ್ನ ಮತ್ತು ಎರಡನೇ ಪ್ರಯತ್ನ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ.
ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ. ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲಿ ಹಾಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬಂದ್ಬಿಡಿ ಸರ್. ಥ್ಯಾಂಕ್ ಯು. ಹಳ್ಳಿ ಹಳ್ಳಿ ನೇಟಿವ್ ಇರೋದ್ರಿಂದ ಅಫ್ಕೋರ್ಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ. ಅಲ್ಲೇ ಟ್ಯಾಂಕರ್ ಓಡಿಸೋ ಹುಡುಗನ ಕೆಲಸ ಮಾಡಿಕೊಂಡು ಹಳ್ಳಿ ನೇಟಿವಿಟಿಯಲ್ಲಿ ಇರ್ತಕ್ಕಂಥ ಹುಡುಗನ ಪಾತ್ರ, ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ. ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಡೈರೆಕ್ಟ್ರ್ ಕರ್ಕೊಂಡು ಹೋಗಿದ್ದಾರೆ. ಚಾಲೆಂಜ್ ಆಗಿತ್ತು ಸರ್, ಯಾಕಂದರೆ ಹಳ್ಳಿ ವಾತಾವರಣ ಇರೋದ್ರಿಂದ. ನಾನೊಂದು 15 ವರ್ಷ ಇಲ್ಲಿಲ್ಲ, ಆಸ್ಟ್ರೇಲಿಯಲ್ಲಿ ಇದ್ದಿತ್ತು. ದೆನ್ ಅಗೇನ್ ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ, ಭಾಷೆ ಆಗಿರ್ಬೋದು, ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಮ್ದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಹೊರಗೆ ಹೋದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗಬೇಕಾಗುತ್ತೆ. ಸೊ ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಪ್ರಯತ್ನ ಪಟ್ಟಿದ್ದೀವಿ, ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ. ಡೈರೆಕ್ಟ್ರು ಎಷ್ಟು ಮಾಡಿಸ್ಕೊಂಡಿದ್ದಾರೆ ಅಷ್ಟು ಮಾಡಿದ್ದೀವಿ ಸರ್, ಪ್ರಯತ್ನ ಮಾಡಿದ್ದೀವಿ.